ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನುಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಪೈನಾಪಲ್ ಐಸ್ ಕೇಕ್ ಅಥವಾ ಪೈನಾಪಲ್ ಪೇಸ್ಟ್ರಿ ಈ ಕೇಕ್ ಅನ್ನು ಮಾಡಿಬಿಟ್ಟು ನಂತರ ನಾವು ಇದಕ್ಕೆ ಪೈನಾಪಲ್ ಸಿರಪ್ ಅನ್ನು ಹಾಕಿ ಮೇಲ್ಗಡೆ ಐಸಿಂಗ್ ಅನ್ನು ಮಾಡೋಣ ತುಂಬಾನೆ ರುಚಿಯಾಗಿರುತ್ತೆ ತುಂಬಾನೆ ಸೊಗಸಾಗಿರುತ್ತೆ ಬರ್ತ್ಡೇ ಇದೆ ಅಂದ್ರೆ ಮನೆಯಲ್ಲಿ ತುಂಬಾನೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಬಹುದು ಈ ರೀತಿ ಪೇಸ್ಟ್ರಿ ಮಾಡ್ಕೊಳ್ಳಕ್ಕೆ ನಮಗೆ ಹಾರ್ಡ್ಲಿ 150 ರಿಂದ 200 ರೂಪಾಯಿ ಒಳಗಡೆ ಖರ್ಚು ಬೀಳುತ್ತೆ ಅದೇ ನಾವು ಹೊರಗಡೆ ತರ್ತೀವಿ ಅಂದ್ರೆ ಇದೇ ಪೇಸ್ಟ್ರಿ 550 ರೂಪಾಯಿ ಇರುತ್ತೆ ಸೋ ಬನ್ನಿ ಯಾವ ರೀತಿ ಮಾಡೋದು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಬರಣ ಮೊದಲನೇದಾಗಿ ಒಂದು ಕುಕ್ಕರ್ ಅನ್ನು ಇಟ್ಟು ಅದರ ಒಳಗಡೆ ಒಂದು ಸಿಂಬಿಯನ್ನು ಇಟ್ಟು ಪ್ರೀ ಹೀಟ್ ಇಟ್ಟಿದ್ದೀನಿ ಮಿನಿಮಮ್ ಅಂದ್ರೆ 5 ರಿಂದ 6 ನಿಮಿಷ ಕುಕ್ಕರ್ ಚೆನ್ನಾಗಿ ಪ್ರೀ ಹೀಟ್ ಆಗಲಿ ಈಗ ಒಂದು ಬೌಲ್ ಅನ್ನು ತೆಗೆದುಕೊಂಡು ಆ ಬೌಲ್ ಗೆ 4 ಮೊಟ್ಟೆ ನಂತರ 1 ಕಪ್ ನಷ್ಟು ಸಕ್ಕರೆ ನೋಡಿ ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು ಅಂದ್ರು ಕೂಡ ಹಾಕೋಬಹುದು ಈಗ ಇದನ್ನೆಲ್ಲ ಹೈ ಸ್ಪೀಡ್ ಅಲ್ಲಿ ವಿಪ್ ಮಾಡ್ಕೊಳ್ತಾ ಇದೀನಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಮೊಟ್ಟೆ ಚೆನ್ನಾಗಿ ನೊರ್ನೊರೆ ತರ ಬರಬೇಕು ಆ ರೀತಿ ಚೆನ್ನಾಗಿ ವಿಪ್ ಮಾಡ್ಕೊಳ್ಳಿ ಈಗ ಇದಕ್ಕೆ 1 ಕಪ್ ನಷ್ಟು ಎಣ್ಣೆ ಆನಂತರ 1 ಟೀಸ್ಪೂನ್ ನಷ್ಟು ಪೈನಾಪಲ್ ಎಸೆನ್ಸ್ ಕಂಪಲ್ಸರಿ ಆಗಿ ಈ ಪೈನಾಪಲ್ ಎಸೆನ್ಸ್ ಅನ್ನು ಹಾಕೋಬೇಕಾಗುತ್ತೆ ಈಗ ಇದನ್ನ ಮತ್ತೆ ವಿಪ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೊರೆ ಬರಬೇಕು ಸ್ನೇಹಿತರೆ ಎಣ್ಣೆ ಏನಿದೆ ಅದು ಸಂಪೂರ್ಣವಾಗಿ ಮೊಟ್ಟೆ ಜೊತೆ ಬೆರ್ತೋಗಬೇಕು ಈಗ ಇದಕ್ಕೆ 1/2 ಕಪ್ ನಷ್ಟು ಹಾಲನ್ನ ಹಾಕೊಳ್ತಾ ಇದೀನಿ ಕಾಯಿಸಿ ಆರಿಸಿರುವಂತ ಹಾಲು ಇದು ಸಂಪೂರ್ಣವಾಗಿ ಹಾಕೊಂಡು 1 ಅಥವಾ 2 ಟೇಬಲ್ ಸ್ಪೂನ್ ನಷ್ಟು ಉಳಿಸ್ಕೊಳ್ತೀನಿ ನೋಡಿ ನಾನು ಕರೆಂಟ್ ಇಲ್ಲದ ಕಾರಣ UPS ಅಲ್ಲೇ ವಿಪ್ಪಿಂಗ್ ಮಷಿನ್ ನೋಡುತ್ತೆ ಹಾಗಾಗಿ UPS ಅಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಇಷ್ಟು ಸಾಮಗ್ರಿಗಳನ್ನು ಸೇರಿಸಿ ಮಿಕ್ಸಿಲಿ ಹಾಕಿ ಹೈ ಸ್ಪೀಡ್ ಅಲ್ಲಿ 5 ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡಿ ಈಗ ಒಂದು ಮನೆಯಲ್ಲಿರುವಂತ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅಲ್ಯೂಮಿನಿಯಂ ಪಾತ್ರೆನ ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದೀನಿ ನೋಡಿ ಚೆನ್ನಾಗಿ ಎಣ್ಣೆಯನ್ನು ಹಾಕೊಳ್ಳಿ ಸುತ್ತಲೂ ಕೂಡ ಎಣ್ಣೆ ಸವರಿರಬೇಕು ನೋಡಿ ನಿಮ್ಮತ್ರ ಬಟರ್ ಪೇಪರ್ ಇತ್ತು ಅಂದ್ರೆ ಬಟರ್ ಪೇಪರ್ ಹಾಕೊಳ್ಳಿ ಇಲ್ಲ ಅಂದ್ರೆ ಮೈದಾನ ಸಂಪೂರ್ಣವಾಗಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಡಸ್ಟ್ ಮಾಡಿಬಿಟ್ಟು ಬಿಟ್ರು ಕೂಡ ಆಯ್ತೆ ಅವಾಗಲೂ ಕೂಡ ಕೇಕ್ ಕಚ್ಚಿಕೊಳ್ಳೋದಿಲ್ಲ ಈಗ ನೋಡಿ ಬಟರ್ ಪೇಪರ್ ಇದೆ ಹಾಗಾಗಿ ನಾನು ಬಟರ್ ಪೇಪರ್ ಅನ್ನು ಹಾಕೊಳ್ತಾ ಇದೀನಿ ನೋಡಿ ಸುತ್ತಲೂ ಕೂಡ ಎಣ್ಣೆ ಸವರಿರಬೇಕು ಈಗ ಇದನ್ನ ಸೈಡ್ ಗೆ ತಿಟ್ಕೊಳ್ಳಿ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಗೆ 2 ಕಪ್ ನಷ್ಟು ಮೈದಾ 1 ನಂತರ 2 ಈಗ 2 ಟೀಸ್ಪೂನ್ ನಷ್ಟು ಬೇಕಿಂಗ್ ಪೌಡರ್ ನೀವು ಯಾವುದಾದರೂ ಒಳ್ಳೆ ಬ್ರ್ಯಾಂಡ್ ದೇ ತೆಗೆದುಕೊಳ್ಳಿ 2 ಟೀಸ್ಪೂನ್ ನಷ್ಟು ತೆಗೆದುಕೊಳ್ಳಬೇಕಾಗುತ್ತೆ ನೋಡಿ ಕೇಕ್ ಮಾಡಬೇಕಾದ್ರೆ ಯಾವಾಗಲೂ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇರಬೇಕು ಮೆಜರ್ಮೆಂಟ್ ಸರಿಯಿಲ್ಲ ಅಂದ್ರೆ ನಿಮ್ಮ ಕೇಕ್ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಂತರ 1 ಟೀಸ್ಪೂನ್ ನಷ್ಟು ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಈಗ ಇದೆಲ್ಲನ ಹಾಕಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ಇದು ಒಂದಕ್ಕೊಂದು ಬೆರಿಯೋ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಜರಡಿ ಹಿಡಿದ್ರು ಕೂಡ ಆಯ್ತೆ ಈಗ ಇದಕ್ಕೆ ನಾನು ಮೊಟ್ಟೆ ಬ್ಯಾಟರ್ ಮಾಡಿ ಇಟ್ಕೊಂಡಿದ್ನಲ್ಲ ವಿಪ್ ಮಾಡಿ ಅದನ್ನ ಹಾಕೊಳ್ತಾ ಇದೀನಿ ನೋಡಿ ಸಂಪೂರ್ಣವಾಗಿ ನೀಟಾಗಿ ಹಾಕೊಂಡು ಈಗ ನಿಧಾನಕ್ಕೆ ಇದನ್ನ ಕಲಸ್ಕೊಳ್ಳಿ ಜಾಸ್ತಿ ಕೂಡ ಕಲಸಲಿಕ್ಕೆ ಹೋಗಬೇಡಿ ಕೇಕ್ ಮಾಡಬೇಕಾದ್ರೆ ಒಂದೇ ಸೈಡ್ ಕಲಸಬೇಕಾಗುತ್ತೆ ಸ್ನೇಹಿತರೆ ಒಂದು ರೌಂಡ್ ಮಾಡಿ ಒಂದು ಕಟ್ ಮಾಡಿ ಆ ರೀತಿ ಮಾಡಿದ್ರು ನಡೆಯುತ್ತೆ ಇಲ್ಲ ಜಸ್ಟ್ ರೌಂಡ್ ಮಾಡಿದ್ರು ಕೂಡ ನಡೆಯುತ್ತೆ ಇನ್ ಕೇಸ್ ಸ್ವಲ್ಪ ಗಟ್ಟಿ ಆಯ್ತಪ್ಪ ಅಂದ್ರೆ ಆಗ್ಲೇ 2 ಟೇಬಲ್ ಸ್ಪೂನ್ ನಷ್ಟು ಹಾಲು ಇಟ್ಟಿದ್ವಲ್ಲ ಅದನ್ನ ಉಪಯೋಗಿಸ್ಕೊಬಹುದು ಆದ್ರೆ ನೆನಪಲ್ಲಿರಲಿ ಉಲ್ಟಾ ಡೈರೆಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅವಾಗ ನಿಮ್ಮ ಕೇಕ್ ಹಾಳಾಗುತ್ತೆ ಉಬ್ಬೋದಿಲ್ಲ ಈಗ ಲಂಪ್ಸ್ ಇಲ್ದಾಗೆ ರೆಡಿ ಆಗಿದೆ ಈಗ ಇದನ್ನ ನಾನು ಏನು ಮಾಡ್ತೀನಿ ಗ್ರೀಸ್ ಮಾಡಿ ಇಟ್ಟಿರುವಂತ ಟಿನ್ ಗೆ ಹಾಕೊಳ್ತಾ ಇದೀನಿ ನೋಡಿ ನಿಮ್ಮ ಮನೆಯಲ್ಲಿ ಯಾವುದು ಅಲ್ಯೂಮಿನಿಯಂ ಪಾತ್ರೆ ಇದೆ ಅದನ್ನೇ ಉಪಯೋಗಿಸಿ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಇರುವಂತ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಹಾಕಿ ತೋರಿಸ್ತಾ ಇದೀನಿ 2 ರಿಂದ 3 ಬಾರಿ ಟ್ಯಾಪ್ ಮಾಡಿ ಪ್ರೀಹೀಟ್ ಇಟ್ಟಿರುವಂತ ಕುಕ್ಕರ್ ಗೆ ಇದನ್ನ ಒಳಗಡೆ ಇಟ್ಬಿಡಿ ಸ್ನೇಹಿತರೆ ಹುಷಾರು ಕುಕ್ಕರ್ ಒಳಗೆ ಇಡಬೇಕಾದ್ರೆ ಕೈ ಸುಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದೇ OTG ನಲ್ಲಿ ಇಡ್ತೀನಿ ಅಂದ್ರೆ 180 ಡಿಗ್ರಿ ಇಂದ 35 ಟು 45 ಮಿನಿಟ್ಸ್ ತನಕ ನೀವು ಬೇಕ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ 45 ನಿಮಿಷಗಳ ಕಾಲ ಬೇಕ್ ಮಾಡಿದೀನಿ ಮಧ್ಯ ಒಮ್ಮೊಮ್ಮೆ ತೆಗೆದು ಈ ರೀತಿ ನೋಡ್ಕೊಳ್ತಾ ಇದೀನಿ ಈಗ ನೋಡಿ ಚೆನ್ನಾಗಿ ಬೇಕ್ ಆಗಿದೆ ಒಟ್ಟು ಇಲ್ಲಿ 39 ನಿಮಿಷಗಳ ಕಾಲ ಬೇಕಾಗಿದೆ ನೋಡಿ 39 ನಿಮಿಷಕ್ಕೆ ಕೇಕ್ ರೆಡಿ ಆಗಿದೆ ಕೆಲವೊಮ್ಮೆ ಡಿಪೆಂಡ್ ಆಗುತ್ತೆ ಮಿನಿಮಮ್ 35 ರಿಂದ 45 ನಿಮಿಷಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ ಈಗ 39 ನಿಮಿಷಕ್ಕೆ ಬೇಕಾಗಿರೋದನ್ನ ಸೈಡ್ ಗೆ ತಿಟ್ಕೊಳ್ತೀನಿ
ಕಂಪ್ಲೀಟಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ಇದನ್ನು ಚಾಕುವಿನ ಸಹಾಯದಿಂದ ಈ ರೀತಿ ಟರ್ನ್ ಮಾಡಿಬಿಟ್ಟು ಮಗ್ಗ ಹಾಕೊಳ್ಳಿ, ಡಿಮೋಲ್ಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುವಂಥ ಬಟರ್ ಪೇಪರ್ ಏನಿದೆ ಇದು ಸಂಪೂರ್ಣವಾಗಿ ತೆಗೆದುಬಿಡಿ. ನೆನಪಲ್ಲಿರಲಿ ಸ್ನೇಹಿತರೆ, ತಣ್ಣಗಾದ ನಂತರನೇ ನೀವು ಡಿಮೋಲ್ಡ್ ಮಾಡಬೇಕು. ಈಗ ಚೆನ್ನಾಗಿ ಕೂಡ ಆಗಿದೆ ಕೇಕು, ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಸಮವಾಗಿರಬೇಕು ಅಂಥೇಳಿ ಮೇಲ್ಗಡೆ ಭಾಗ ಏನಿದೆ ಅದನ್ನು ಸ್ವಲ್ಪ ತೆಗೆದುಬಿಡ್ತೀನಿ. ಯಾಕಪ್ಪ ಅಂದರೆ ಅದೆಲ್ಲ ಸ್ವಲ್ಪ ರೋಸ್ಟ್ ಆಗಿರುತ್ತಲ್ವಾ, ಹಾಗಾಗಿ. ನಂತರ ಸ್ವಲ್ಪ ಸೈಡ್ ಭಾಗ ಏನಿದೆ ಇದನ್ನೆಲ್ಲ ರಿಮೂವ್ ಮಾಡಿಬಿಡೋಣ. ಯೂಶಲಿ ಬೇಕರಿನಲ್ಲಿ ಇದೇ ರೀತಿ ಮಾಡೋದು ನೋಡಿ. ಈ ರೀತಿ ಸಂಪೂರ್ಣವಾಗಿ ಸೈಡಲ್ಲಿರುವಂತಹ ಭಾಗನೆಲ್ಲ ಸೈಡ್ಸ್ ಎಲ್ಲ ತೆಗೆದುಬಿಡಿ. ಈಗ ನೋಡಿ ಕೆಳಭಾಗ ಕೂಡ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಪ್ಪಿದ್ರೆ ಈ ಐಸ್ ಕೇಕ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗಾಗಿ ತುಂಬ ಮೃದುವಾಗಬೇಕು. ಹಾಗಾಗಿ ಸೈಡ್ಸ್ ಎಲ್ಲ ತೆಗೆದಿದ್ದೀವಿ. ಈಗ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಈಗೇನು ಮಾಡೋಣ ಅಂದರೆ ನೀಟಾಗಿ ಮೂರು ಸ್ಟೆಪ್ಗಳನ್ನು ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಕೈ ಇಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈವನ್ ನಾನು ಕೇಕಲ್ಲಿ ಏನು ಎಕ್ಸ್ಪರ್ಟ್ ಅಲ್ಲ ಸ್ನೇಹಿತರೆ, ನಾನು ಕೂಡ ಈಗೀಗ ಕಲಿತಾ ಇರೋದೆ. ಈಗ ಒನ್ ಬೈ ಒನ್ ಒನ್ ಬೈ ಒನ್ ಈ ರೀತಿ ಕಟ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಸೇಮ್ ಸಮವಾಗಿ ಬರಲಿಲ್ಲ ಮೇಡಮ್ ಅಂತ ತಲೆಯೇನು ಕೆಡಿಸ್ಕೋಬೇಡಿ. ಸ್ವಲ್ಪ ಏರುಪೇರು ಆಗೇ ಆಗುತ್ತೆ, ಯಾಕಂದರೆ ನಾವಿನ್ನೂ ಬಿಗಿನರ್ಸ್ ಅಲ್ವಾ. ಹಾಗಾಗಿ ಈಗ ಇದನ್ನು ಸೈಡ್ಗೆ ತಿಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಬಿಸಿಲಿ ಅವ್ರದ್ದು ವಿಪ್ಪಿಂಗ್ ಕ್ರೀಮನ್ನು ತೆಗೆದುಕೊಳ್ತೀನಿ. ನೀವು ಯಾವ ಕಂಪ್ನಿದಾದರೂ ತೆಗೆದುಕೋಬೋದು. ಈ ವಿಪ್ಪಡ್ ಕ್ರೀಮು ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಇದರಿಂದನೇ ಐಸಿಂಗ್ ಮಾಡೋದು, ಎಲ್ಲ ಪೇಸ್ಟ್ರಿ ಐಸಿಂಗ್ ಕೇಕ್ ಎಲ್ಲ ಇದರಿಂದನೇ ಮಾಡೋದು. ಈಗ ಹೈ ಸ್ಪೀಡಲ್ಲಿ 5-6 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ನೋಡಿ ಇಡೀ ರೆಸಿಪಿ ಮಾಡೋ ತನಕ ಒಂದು ಚೂರು ಕೂಡ ಕರೆಂಟ್ ಇರಲಿಲ್ಲ, ಯು ಪಿ ಎಸ್ ಎಲ್ಲೇ ಮಾಡಿದ್ದೀನಿ ನಾನು. ಈಗ ಇದನ್ನು ಸ್ವಲ್ಪ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ, ಸಾಕು. ಈಗ ಇದಕ್ಕೆ ಯೆಲ್ಲೋ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಒಂದು 3-4 ಹನಿಗಳಷ್ಟು ಯೆಲ್ಲೋ ಫುಡ್ ಕಲರನ್ನು ಹಾಕಿ ಈಗ ಇದನ್ನು ಮತ್ತೆ ವಿಪ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 5-6 ಸೆಕೆಂಡ್ಸ್ ವಿಪ್ ಮಾಡಿದ್ರೆ ಸಾಕು. ಈಗ ರೆಡಿ ಆಯಿತು ಸ್ನೇಹಿತರೆ. ಈಗ ಇದನ್ನು ಸೈಡ್ಗೆ ತಿಟ್ಬಿಡಿ. ಸೊ ಒಂದು ಮಣೆಯನ್ನು ಇಟ್ಬಿಟ್ಟು ಆ ಮಣೆಗೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಳ್ಳೋಣ. ಈ ರೀತಿ ಕ್ರೀಮ್ ಹಾಕೋದ್ರಿಂದ ಕೇಕು ಜಾರೋದಿಲ್ಲ ಅಂಥೇಳಿ. ನಂತರ ಫಸ್ಟ್ ಲೇಯರ್ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ. ಈಗ ಇದಕ್ಕೆ ಪೈನಾಪಲ್ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಪೈನಾಪಲ್ ಜ್ಯೂಸ್ಗೆ 2 ಪೈನಾಪಲ್ ಸ್ಲೈಸ್ಗೆ ಸ್ವಲ್ಪ ಸಕ್ಕರೆ ಹಾಕಿ ನೀರು ಹಾಕಿ ಜ್ಯೂಸ್ ಮಾಡಿರುವಂಥದ್ದು. ಈ ರೀತಿ ಜ್ಯೂಸ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಆನಂತರ ನಾನಿಲ್ಲಿ ವಿಪ್ ಮಾಡಿರುವಂಥ ವೈಟ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ ಡಾಲ್ಡಾ ಯೂಸ್ ಮಾಡಿಲ್ಲ ನಾವು, ಇಲ್ಲಿ ಹಾಲಿನ ಕೆನೆ ವಿಪ್ಪಿಂಗ್ ಕ್ರೀಮನ್ನೇ ನಾವು ಯೂಸ್ ಮಾಡಿರೋದು. ನಂತರ ಈಗ ಸೆಕೆಂಡ್ ಬೇಸನ್ನು ಕೂಡ ಇಟ್ಕೊಳ್ಳೋಣ. ಈ ರೀತಿ ಸೆಕೆಂಡ್ ಬೇಸ್ ಇಟ್ಟ ನಂತರ ಅದಕ್ಕೂ ಕೂಡ ಪೈನಾಪಲ್ ಜ್ಯೂಸನ್ನು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಇರಲಿ ಸ್ನೇಹಿತರೆ. ಸ್ವಲ್ಪ ಜಾಸ್ತಿನೇ ನೀವು ಸಿರಪ್ ಹಾಕೋದ್ರಿಂದ ಆ ಪೈನಾಪಲ್ ಫ್ಲೇವರ್ ಏನಿದೆ ಅದು ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಇದಕ್ಕೂ ಕೂಡ ಮತ್ತೆ ವೈಟ್ ವಿಪ್ಪಿಂಗ್ ಕ್ರೀಮನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಈಗ ಥರ್ಡ್ ಸ್ಟೆಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಶುಗರ್ ಸಿರಪ್ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಶುಗರ್ ಸಿರಪ್ ಹಾಕಿದ್ರೆ ಕೇಕು ಮೇಲ್ಗಡೆ ಕ್ರೀಮ್ ಏನಿದೆ ಅದು ಚೆನ್ನಾಗಿ ಕೂರೋದಿಲ್ಲ. ಸ್ವಲ್ಪ ಶುಗರ್ ಸಿರಪ್ಪನ್ನು ಹಾಕಿ ಈಗ ವಿಪ್ಪಿಂಗ್ ಕ್ರೀಮನ್ನು ಸಹಾಯದಿಂದ ಕಂಪ್ಲೀಟಾಗಿ ಇಡೀ ಕೇಕನ್ನು ಕ್ಲೀನಾಗಿ ಕವರ್ ಮಾಡ್ಕೊಳ್ಳೋಣ. ತುಂಬ ಕರೆಕ್ಟಾಗಿ ಕವರ್ ಮಾಡ್ಕೋಬೇಕು ಅಂತೇನಿಲ್ಲ ಸ್ನೇಹಿತರೆ. ನಾವು ಈಗ ಕಲಿತಾ ಇರೋದ್ರಿಂದ ಜಸ್ಟ್ ಕವರ್ ಮಾಡಿ ಸಾಕು. ಈಗ ಅದ್ರ ಮೇಲ್ಗಡೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಪೈಪಿಂಗ್ ಬ್ಯಾಗ್ಗೆ ಫಿಲ್ ಮಾಡಿಕೊಂಡು ವಿಪ್ಪಿಂಗ್ ಕ್ರೀಮನ್ನು ಈ ರೀತಿ ಡ್ರಾ ಮಾಡ್ಕೊಳ್ತಾ ಬರೋಣ. ನೀಟಾಗಿ ಫ್ಲವರನ್ನು ಚೆನ್ನಾಗಿ ಡ್ರಾ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ಸುಮಾರು ಪೇಸ್ಟ್ರಿ ಹಾಗೂ ಕೇಕ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ಈಗ ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದೇ ರೀತಿ ಸೈಡ್ಸಲ್ಲೂ ಕೂಡ ಫ್ಲವರನ್ನು ಡ್ರಾ ಮಾಡ್ಕೊಳ್ತಾ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಮಧ್ಯ ಮಧ್ಯೆ ಗ್ಯಾಪ್ ಇತ್ತು ಅಂತ ಈ ರೀತಿ ಫಿಲ್ ಮಾಡ್ಕೊಳ್ಳಿ ನೋಡಿ. ನಾನು ಯಾವ ರೀತಿ ಕವರ್ ಮಾಡ್ತಾ ಇದ್ದೀನಿ ಅಂತ ಇದೇ ರೀತಿ ಇಡೀ ಕೇಕನ್ನು ಡೆಕೋರೇಟ್ ಮಾಡ್ಕೊಳ್ಳಿ. ಮಧ್ಯೆ ಗ್ಯಾಪ್ ಇತ್ತು ಅಂದರೆ ಆ ಗ್ಯಾಪನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಪರ್ಲ್ ಸಿಗುತ್ತೆ, ಇದು ಸಿಲ್ವರ್ ಪರ್ಲ್ ಅಂತ ಹೇಳ್ತಾರೆ. ನೀವು ಒರಿಜಿನಲ್ ಪರ್ಲ್ ಬರುತ್ತಲ್ಲ ಅದೇ ರೀತಿ ಕೂಡ ಪರ್ಲ್ ಸಿಗುತ್ತೆ, ಅದು ಕೂಡ ಹಾಕೋಬೋದು. ನಾನಿಲ್ಲಿ ಸಿಲ್ವರ್ ಪರ್ಲನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ರೋಸ್ಗೂ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಈಗ ಇದನ್ನು
2 ಗಂಟೆಗಳ ಕಾಲ ಫ್ರಿಡ್ಜ್ ಅಲ್ಲಿ ಇಟ್ಟಿಡಿ 2 ಗಂಟೆ ನಂತರ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಸಕ್ಕತ್ ಅಂದ್ರೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ನೋಡಿ ನಿಮಗೆ ಏನಾದರೂ 2 ಕಲರ್ ಯಾವ ರೀತಿ ಮಾಡೋದು ಮೇಡಂ ಅಂತ ಕೇಳೋದಾದ್ರೆ ಅದನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಡ್ತೀನಿ ಖಂಡಿತ ಟ್ರೈ ಮಾಡಿ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ 3 ಲೇಯರ್ಸ್ ಕೂಡ ಇದೆ ಕಟ್ ಮಾಡಿ ಕೂಡ ತೋರಿಸೋಣ ತುಂಬ ಎಮ್ಮಿ ಎಮ್ಮಿ ಆಗಿದೆ ನಮ್ಮ ಮನೆಯಲ್ಲಿ ಒಂದೇ ರೌಂಡ್ ಖಾಲಿ ಆಯ್ತು ಸ್ನೇಹಿತರೆ ಅಷ್ಟು ಚೆನ್ನಾಗಿತ್ತು ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ ಆಗಿ ಐಸ್ ಕೇಕ್ ಅಥವಾ ಪೈನಾಪಲ್ ಪೇಸ್ಟ್ರಿ ಮಾಡೋದು ಅಂತ ಇವತ್ತು ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಫೇಸ್‌ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ